ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಕೋವಿಡ್ 19 ನಿಂದಾಗಿ ಸರಳವಾಗಿ ಆಚರಣೆಯಾದರೂ ಕೂಡ ಮೈಸೂರು ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಈ ಒಂದು ದೀಪಾಲಂಕಾರವನ್ನ ಕಣ್ತುಂಬಿಕೊಳ್ಳಕ್ಕೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಇದು ಒಂದು ಕಡೆ ಸಂಭ್ರಮವಾದರೆ ಮತ್ತೊಂದು ಕಡೆ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಜನರು ಗುಂಪು ಗುಂಪಾಗಿ ಸೇರಿದ್ರೆ ಕೊರೋನಾಗೆ ಆಹ್ವಾನ ಕೊಟ್ಟಂತೆ ಅಂದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈಗ ದೃಶ್ಯದಲ್ಲೂ ಕೂಡ ನಾವು ನೋಡಬಹುದು ಪ್ರಮುಖವಾಗಿ ನಾವು ಮೈಸೂರಿನ ಅಂಬಾವಿಲಾಸ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಇದ್ದೇವೆ ಈಗ ನೀವು ನೋಡ್ತಾ ಇರತಕ್ಕಂತ ಡಿ ದೇವರಾಜ ಅರಸು ರಸ್ತೆ ಮುಖ್ಯ ರಸ್ತೆ ಏನಿದೆ ಈ ಮುಖ್ಯ ರಸ್ತೆಯ ಒಂದು ಟ್ರಾಫಿಕ್ ಅನ್ನು ನೋಡಿದ್ರೆ ಇಲ್ಲಿ ಸೇರ್ತಾ ಇರತಕ್ಕಂತ ವಾಹನಗಳ ಸಂಖ್ಯೆ ಇರಬಹುದು ಜನರ ಒಂದು ಸಂಖ್ಯೆ ಇರಬಹುದು ಇದನ್ನೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ನಮಗೆ ಕೊರೋನಾ ಬರುತ್ತಪ್ಪ ಅನ್ನೋ ಒಂದು ಆತಂಕ ಹೆಚ್ಚಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೇರಳದಲ್ಲಿ ನಡೆದಂತ ಓಣಂ ಸಂಭ್ರಮದಲ್ಲಿ ಆದಂತ ಒಂದು ಆ ಒಂದು ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾದಂತದ್ದು ಇರಬಹುದು ಇದನ್ನೆಲ್ಲವನ್ನು ಕೂಡ ನಾವು ನೋಡಿದಂತ ಸಂದರ್ಭದಲ್ಲಿ ಮೈಸೂರಿನ ದಸರಾ ಕೂಡ ಸಾರ್ವಜನಿಕರಿಗೆ ಆಹ್ವಾನವನ್ನು ನೀಡಲಿದ್ದರು ಕೊರೋನಾಗೆ ಆಹ್ವಾನ ನೀಡುತ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಜನರು ಇಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳತಕ್ಕಂತದ್ದು ಇರಬಹುದು ಜೊತೆಗೆ ಸ್ಯಾನಿಟೈಜರ್ ಗಳನ್ನು ಬಳಸತಕ್ಕಂತದ್ದು ಇರಬಹುದು ಇದಾವುದು ಕೂಡ ನಮ್ಮ ಕಣ್ಣ ಮುಂದೆ ಬರಲಿಕ್ಕಿಲ್ಲ ಈಗಾಗಲೇ ಜಿಲ್ಲಾಡಳಿತ ಈ ಒಂದು ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳಕ್ಕೆ ಬರುವಂತ ಜನರನ್ನು ಅವಾಯ್ಡ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ ಆದರೆ ಕೊರೋನಾವನ್ನು ಅವಾಯ್ಡ್ ಮಾಡತಕ್ಕಂತದ್ದು ಅಷ್ಟು ಸುಲಭದ ಮಾತಲ್ಲ ಪೊಲೀಸರು ತಮ್ಮ ಶ್ರಮವನ್ನೆಲ್ಲವನ್ನು ಕೂಡ ಹೆಚ್ಚಿನ ಸಮಯ ಅವರು ತಮ್ಮ ತಾವು ಶ್ರಮಪಟ್ಟು ಈ ಒಂದು ಜನರನ್ನು ಚದುರಿಸುವಂತ ಒಂದು ಕೆಲಸ ಇರಬಹುದು ಜನರನ್ನು ಅವಾಯ್ಡ್ ಮಾಡತಕ್ಕಂತ ಕೆಲಸವನ್ನು ವಾಹನ ಸಂಚಾರಕ್ಕೆ ಅನುವು ಮಾಡಿ ಕೊಡತಕ್ಕಂತ ಕೆಲಸವನ್ನು ಮಾಡಿದರೂ ಕೂಡ ಅದನ್ನು ಕಂಟ್ರೋಲ್ ಮಾಡತಕ್ಕಂತದ್ದು ಸಾಕಷ್ಟು ಕಷ್ಟ ಇರತಕ್ಕಂತದ್ದು ಈಗ ಆ ದೃಶ್ಯದಲ್ಲಿ ಕೂಡ ನಾವು ನೋಡಬಹುದು ಪ್ರಮುಖವಾಗಿ ಮೈಸೂರಿನ ಅಂಬಾವಿಲಾಸ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಈ ದೇವಸ್ಥಾನದ ಬಳಿ ಅಂಬಾವಿಲಾಸ ಅರಮನೆಯ ಒಂದು ದೀಪಾಲಂಕಾರವನ್ನ ಆ ಒಂದು ಕಂಗೊಳಿಸ್ತಾ ಇರತಕ್ಕಂತ ದೀಪಾಲಂಕಾರವನ್ನ ಕಣ್ತುಂಬಿಕೊಳ್ಳಕ್ಕೆ ಬಂದಿರತಕ್ಕಂತ ಜನರನ್ನ ನಾವು ಕಾಣಬಹುದು ಅಲ್ಲಿ ಜನ ಸೆಲ್ಫಿಗಳನ್ನು ತೆಗೆದುಕೊಳ್ಳತಕ್ಕಂತದ್ದು ಇರಬಹುದು ಗುಂಪು ಗುಂಪಾಗಿ ಸೇರತಕ್ಕಂತದ್ದು ಇರಬಹುದು ಇದನ್ನೆಲ್ಲವನ್ನು ಕೂಡ ನಾವು ಕಾಣ್ತೇವೆ ಇದು ಹೆಚ್ಚಿನದಾಗಿ ನಮಗೆ ಆತಂಕವನ್ನ ಉಂಟು ಮಾಡುತ್ತೆ ಜೊತೆಗೆ ಈ ಒಂದು ದೀಪಾಲಂಕಾರದಿಂದಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಕೊರೋನಾವನ್ನು ಹೆಚ್ಚು ಮಾಡುತ್ತೆ ಅನ್ನೋ ಒಂದು ಆತಂಕ ಮೈಸೂರಿಗರಿಗಲ್ಲದೆ ಇಲ್ಲಿ ಬರ್ತಾ ಇರತಕ್ಕಂಥ ಜನರಿಗೂ ಕೂಡ ಒಂದು ಕಡೆ ಇರುತ್ತೆ ಆದರೆ ಈ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕೂಡ ಮರೆತು ಈ ಒಂದು ಸಂಭ್ರಮದಲ್ಲಿ ಜನರು ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಜಿಲ್ಲಾಡಳಿತ ಜೊತೆಗೆ ಸಂಬಂಧಪಟ್ಟಂಥ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಜನರನ್ನು ಕಂಟ್ರೋಲ್ ಮಾಡತಕ್ಕಂಥದ್ದು ಇರಬಹುದು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡತಕ್ಕಂಥದ್ದು ಇರಬಹುದು ಇದಕ್ಕೆ ಪರ್ಯಾಯವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಇಲ್ಲವಾದರೆ ಈ ಒಂದು ನವರಾತ್ರಿಯ ಉತ್ಸವ ಕೊರೋನಾಗೆ ಆಹ್ವಾನ ನೀಡುವಂತಹ ಕೆಲಸವನ್ನು ಮಾಡುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗ ನೀವು ದೃಶ್ಯದಲ್ಲಿ ಕೂಡ ಕಾಣ್ತಾ ಇರತಕ್ಕಂಥ ಒಂದು ಚಿತ್ರಣವನ್ನು ನೋಡಿದರೆ ಕೊರೋನಾ ಎಷ್ಟರ ಮಟ್ಟಿಗೆ ಹರಡಬಹುದು ಒಂದು ವೇಳೆ ಎಚ್ಚರ ತಪ್ಪಿದರೆ ಎಷ್ಟರ ಮಟ್ಟಿಗೆ ಹರಡುತ್ತೆ ಅನ್ನೋ ಒಂದು ಸ್ಪಷ್ಟತೆ ನಮಗೆ ಕಂಡುಬರುತ್ತೆ ಸ್ಪಷ್ಟವಾದಂತಹ ಚಿತ್ರಣ ಕಂಡುಬರುತ್ತೆ ಯಾಕೆಂತ ಹೇಳಿದರೆ ಇಲ್ಲಿ ಸೆಲ್ಫಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಾಸ್ಕ್ಗಳನ್ನು ತೆರವುಗೊಳಿಸತಕ್ಕಂಥ ಕೆಲಸವನ್ನು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಜನರು ಯಾಕೆಂತ ಹೇಳಿದರೆ ಸ್ಪಷ್ಟವಾಗಿ ಆ ಒಂದು ಚಿತ್ರದಲ್ಲಿ ನಾವು ಕಂಡುಬರಬೇಕು ಒಂದು ಫೋಟೋದಲ್ಲಿ ಕಂಡುಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಸ್ಕನ್ನು ತೆರವುಗೊಳಿಸ್ತಾರೆ ಜನರು ಗುಂಪು ಗುಂಪಾಗಿ ಸೇರತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇಡೀ ಫ್ಯಾಮಿಲಿ ಕುಟುಂಬ ಸಮೇತರಾಗಿ ಈ ಒಂದು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರತಕ್ಕಂಥ ಜನರು ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ಕೊರೋನಾ ಬಗ್ಗೆ ಮೈ ಮರಿತಾರೆ ಇದು ಹೆಚ್ಚಿನದಾಗಿ ಅನಾಹುತವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಜಿಲ್ಲಾಡಳಿತ ಜೊತೆಗೆ ಸಂಬಂಧಪಟ್ಟಂಥ ಚುನಾಯಿತ ಪ್ರತಿನಿಧಿಗಳು ಇದಕ್ಕೆ ಪರ್ಯಾಯವಾದಂತಹ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಬೇಕು ಇಲ್ಲವಾದರೆ ಅನಾಹುತವನ್ನು ಎದುರಿಸಬೇಕಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಪುನೀತ್ ಎಸ್ ನ್ಯೂಸ್ ಕನ್ನಡ ಮೈಸೂರು